ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಪ್ರಖ್ಯಾತವಾದಂಥ ಅಗ್ರಹಾರವಾಗಿದ್ದಂಥ ಮುದುಗಲ್ಲಿನ ಸ್ಥಿತಿಯನ್ನು ನೋಡಿಸ್ತೀನಿ. ವೈಭವದಿಂದ ಮೆರೆದಂಥ ಮುದುಗಲ್ಲು ನಾಡು ಯಾವ ರೀತಿಯಾಗಿ ಕಾಡಾಗಿದೆ ಅಂತ ಶೋಚನೀಯ, ಎಷ್ಟು ಬೇಜಾರಾಗುತ್ತಲ್ವೇನ್ರಿ. ನಡೀರಿ, ಮುದುಗಲ್ಲು ನಾಡಿನ ಮೊತ್ತ ಮೊದಲ ಶಾಸನವನ್ನು ನಿಮ್ಗೆ ನಾನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಈ ಬೆಟ್ಟ ಹತ್ಕೊಂಡು ಬಂದ್ಮೇಲೆ ಇಲ್ಲಿ ಕಾಣ್ತಾ ಇರತಕ್ಕಂಥ ಅತ್ಯಂತ ದೊಡ್ಡದಾದಂಥ ಬುರುಜನ ಅಲಿ ಆದಿಲ್ ಶಾ 1565 ಐತಿಹಾಸಿಕ ರಕ್ಕಸಗಿ ತಂಗಡಗಿ ಯುದ್ಧವನ್ನು ಗೆದ್ದ ನೆನಪಿಗೆ ಕಷ್ಟಿಸ್ತಾನಿದ್ದ. ಅಲಿ ಆದಿಲ್ ಶಾ ಅಳಿಯ ರಾಮರಾಯನ ಸಾಕುಮಗ, ಸಾಕುಮಗನಿಂದಲೇ ಹತನಾದಂಥ ಹತಭಾಗ್ಯ ಅಳಿ ರಾಮರಾಯ ಅಲ್ವಾ. ಈ ಕಥೆ ಎಲ್ಲ ನಿಮಗೆ ಮೊದಲು ಹೇಳಿದ್ದೀನಿ, ಮುಂದಕ್ಕೂ ಬರ್ತಾ ಬರ್ತಾ ಸಂದರ್ಭ ಉಚಿತವಾಗಿ ನಾನು ಹೇಳ್ತಾ ಇರ್ತೀನಿ. ಅಳಿಯ ರಾಮರಾಯನ ಸಾಕುಮಗನಾದಂಥ ಅಲಿ ಆದಿಲ್ ಶಾ ಇದನ್ನು ಕಟ್ಟಿಸ್ತಾನೆ, ಅತ್ಯಂತ ಎತ್ತರದ ಬುರುಜನ್ನು ಕಟ್ಟಿಸ್ತಾನೆ. ಈ ಬೆಟ್ಟಕ್ಕೆ ತಾಸ್ ಬೆಟ್ಟ ಅಂತ ಈ ಲೋಕಲ್ ಕರೀತಾರೆ. ತಾಸ್ ಬೆಟ್ಟ ಅಂತ ಏನಂದರೆ, ತಾಸಿಗೊಮ್ಮೆ ಗಂಟೆ ಬಡಿತಾ ಇತ್ತು ಇಲ್ಲಿ ಅಂತ, ಕರೆಕ್ಟ್ ಅಲ್ವಾ. ತಾಸಿಗೊಮ್ಮೆ ಗಂಟೆ ಬಾರಿಸ್ತಾ ಇತ್ತು ಈ ಬೆಟ್ಟದಿಂದ ಅಂತೇಳಿ ತಾಸ್ ಬೆಟ್ಟ ಅಂತ ಇದನ್ನು ಕರೀತಾರೆ. ಈ ಬುರುಜನ ಅವನು ಕಟ್ಟಿಸ್ತಾನೆ. ಈ ಬುರುಜನ ಜೊತೆಗೆ ಮತ್ತೊಂದು ಕಟ್ಟಡವನ್ನು ಕಟ್ಟಿಸ್ತಾನೆ, ಬಂದಿದ್ದು ತೋರಿಸ್ತಾನೆ. ಅಲಿ ಆದಿಲ್ ಶಾ ಬುರುಜನ್ನ ಕಟ್ಟಿಸುವುದರ ಜೊತೆ ಜೊತೆಗೆ ಚಾರ್ ಮೀನಾರ್ ಅನ್ನ ಹೋಲುವ ಈ ಒಂದು ಮಹಲ್ ಅನ್ನ ಕಟ್ಟಿಸ್ತಾನೆ. ಇದರ ಹೆಸರು ಗಗನ ಮಹಲ್ ಅಂತ ಹೇಳ್ತಾರೆ. ಇದಕ್ಕೆ ಹೊರಮೈಯಲ್ಲಿ ಅಮೃತ ಶಿಲೆ ಎಲ್ಲ ಹಾಕಿದ್ರು ತಾಜ್ ಮಹಲ್ ತರ, ಈಗಿಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಇದು ನೋಡೋದಕ್ಕೆ ಚಾರ್ ಮೀನಾರ್ ತರಾನೇ ಇದೆ, ಈಗೆಲ್ಲ ಕುಸಿದು ಬೀಳ್ತಾ ಇದೆ. ಇನ್ನೊಂದು 2 ವರ್ಷ ಹೋದ್ರೆ ಇಲ್ಲಿ ಮಹಲ್ ಇತ್ತು ಅನ್ನೋದು ಸಿಕ್ಕಲ್ಲ. ಸೊ ಇತಿಹಾಸ ಸಂಪೂರ್ಣವಾಗಿ ನಾಮಾವಶೇಷ ಆಗೋಗುತ್ತೆ. ಈ ಬೆಟ್ಟದ ಮೇಲಿಂದ ನೋಡಿದ್ರೆ 16 ಮೈಲು ದೂರದ ಕೃಷ್ಣಾ ನದಿ ಸಮೃದ್ಧವಾಗಿ ಹರಿತಾ ಇದ್ದದನ್ನ ನೋಡಬಹುದಾಗಿತ್ತು ಅಂತ ಆಗ ಹೇಳ್ತಾರೆ. ನೋಡ್ರಿ, ಎಂತ ಫಲವತ್ತಾದ ಪ್ರದೇಶಕ್ಕೆ ತಾನೇ 13 ಬಾರಿ ವಿಜಯನಗರದವರು ಬಿಜಾಪುರದವರು ಯುದ್ಧ ಮಾಡಿ ಕೊನೆಯಲ್ಲಿ ಇದ್ದ ಲಾಸ್ಟ್ ಆಫ್ ಬಿಜಾಪುರದವರದಾಯ್ತು. ಅಲಿ ಆದಿಲ್ ಶಾ ಇದನ್ನ ತಂದಾಗಿಸ್ಕೊಂಡು ಒಂದು ದೊಡ್ಡ ಬುರುಜನ್ನು ಮತ್ತು ಒಂದು ಗಗನ ಮಹಲನ್ನು ಕಟ್ಟಿಸ್ತಾನೆ. ನೋಡೋರಲ್ಲ ಸ್ನೇಹಿತರೆ, ಮುದುಗಲ್ನ ಕೋಟೆಯ ಇತಿಹಾಸ, ಮುದುಗಲ್ಲಿನ ಇತಿಹಾಸ ಎಷ್ಟು ವೈಭವಯುತವಾಗಿ ಮೆರೆದಂಥ ಮುದುಗಲ್ಲು ಇವತ್ತು ಹೇಗೆ ತುಂಬ ದಯನೀಯ ಸ್ಥಿತಿಯಲ್ಲಿದೆ, ಇದನ್ನೆಲ್ಲ ಉಳಿಸ್ಕೋಬೇಕಾದ ನಮ್ಮ ಜವಾಬ್ದಾರಿ. ನಾನು ಪ್ರತಿ ವಿಡಿಯೋದಲ್ಲಿ ಇದನ್ನು ಹೇಳ್ತಾ ಇರ್ತೀನಿ, ನಮ್ಮ ಜವಾಬ್ದಾರಿಯನ್ನು ನಾವು ಮರೆಯಲಾಗಿ ನಮ್ಮ ಇತಿಹಾಸ ಸಂಪೂರ್ಣ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇದೆ. ಆ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಸಾಲಿಗೆ ಮುದುಗಲ್ಲು ಅತಿ ವೇಗವಾಗಿ ಸೇರ್ಪಡೆಗೊಳ್ತಾ ಇದೆ ಅಂತ ನಾನು ಹೇಳ್ಬೋದು. ಇನ್ನೊಂದು 2-3 ವರ್ಷ, ಮ್ಯಾಕ್ಸಿಮಮ್ ಒಂದು 5 ವರ್ಷ ಹೋಗ್ಬಿಟ್ರೆ ಇಲ್ಲಿ ಏನೂ ನಿಮಗೆ ನೋಡೋಕೆ ಸಿಕ್ಕೋದಿಲ್ಲ. ಬಳ್ಳಾರಿ ಜಾಲಿ ಬಿಟ್ಟರೆ ಇನ್ನೇನು ಸಿಕ್ಕೋದಿಲ್ಲ.
ಆಯ್ತಾ. ಸ್ನೇಹಿತರೆ, ಇದೆ ಫತೇ ದರ್ವಾಜ ಅಂತ, ಅಂದ್ರೆ ವಿಜಯದ ಬಾಗಿಲು. 1565 ಅಲ್ಲಿ ಅವರು ಯುದ್ಧವನ್ನ ಗೆದ್ದ ಮೇಲೆ ಮುದುಗಲ್ ಕೋಟೆ ವಶಪಡಿಸ್ಕೋತಾರಲ್ಲ, ಕೋಟೆಯ ಬಾಗಿಲನ್ನ ಒಡೆಯ ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದೇ ಕೋಟೆ ಬಾಗಿಲು. ಅದನ್ನ ಒಡೆಯಲ್ಲ, ಈ ಕೋಟೆನೆ ಒಡಿತಾರೆ. ಆದಿಲ್ ಶಾಹಿಯ ಸೈನಿಕರು ಈ ಕೋಟೆನೆ ಒಡೆದು ಇಲ್ಲಿ ಒಂದು ಬಾಗಿಲು ಮಾಡ್ತಾರೆ, ವಿಜಯದ ಬಾಗಿಲು ಅಂತ ಹೆಸರಿಡ್ತಾರೆ, ಫತೇ ದರ್ವಾಜ ಅಂತ ಹೆಸರಿಡ್ತಾರೆ. ಇದು ಅವರು ಒಡೆದಂತ ಕೋಟೆ ನೋಡ್ತಾ ಇದ್ದೀರಲ್ಲ, ಹಂಗೆ ಒಂಚೂರು ಕೆಳಗಡೆ ತೋರಿಸಿ ಬ್ರಿಜೇಶ್, ನಾವೆಷ್ಟು ಚೆನ್ನಾಗಿ ಇದನ್ನ ಮೈಂಟೈನ್ ಮಾಡಿದೀವಿ ಅಂತ ನಮ್ಮ ಕನ್ನಡಿಗರು ಎಲ್ಲರೂ ನೋಡಿ ಖುಷಿಯಿಂದ ಕುಣಿದಾಡ್ಬಿಡಿ. ನಮ್ಮ ಕನ್ನಡಿಗರೆಲ್ಲರೂ ನೋಡಿ ಖುಷಿಯಿಂದ ಕುಣಿದಾಡಿ, ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ ನಾವು ಕೋಟೆನ ಅಂತ ನೋಡಿದ್ರ. ಇದೊಂದು ಐತಿಹಾಸಿಕ ಕುರುವು, ಅದೇ ಆದಿಲ್ ಶಾಹಿಗಳು ಮುದುಗಲ್ ಕೋಟೆಯಿಂದ ಗೆದ್ದಿದ್ದಕ್ಕಾಗಿ ಈ ಕೋಟೆಯಿಂದ ಒಡೆದು ಒಳಗಡೆ ಬಂದಂಥ ಜಾಗ ನಾವು ಇಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ವಿ. ಏನಿವೆ ಈ ಕಡೆ ಬಂದಾಗ ಈ ಫತೇ ದರ್ವಾಜ ನೋಡಿ, ಇಲ್ಲಿ ಒಂದು ಫಿರಂಗಿನೂ ಇದೆ. ಇಕ್ಕೆಲ್ಲ ಫಿರಂಗಿಗಳನ್ನು ಹೈದರಾಬಾದ್ ನಿಜಾಮ ಇದನ್ನ ತನ್ನ ಸುಪರ್ದಿಗೆ ಬಂದಾಗ ಹೈದರಾಬಾದಕ್ಕೆ ಸಾಕ್ಸ್ಕೊಂಡ್ರು ಅಂತ ಇದೆ. ಒಂದು ಫಿರಂಗಿ ಮಾತ್ರ ಇಲ್ಲಿದೆ, ಬಂದಿತ್ತು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಅತ್ಯಂತ ವಿಧ್ವಂಸಕಾರಿ ಫಿರಂಗಿಯನ್ನ. ಇದನ್ನು ಒಂದನ್ನ ಅವ್ರ ಕೈಲಿ ಎತ್ಕೊಳಕ್ಕಾಗದೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅತ್ಯಂತ ದೊಡ್ಡದಾದಂಥ ಬುರುಜದ ಮೇಲೆ ಇದ್ದಿರಬಹುದಾದಂಥ ಫಿರಂಗಿ ಈಗ ಕಾಲನ ಹೊಡೆತಕ್ಕೆ ಸಿಕ್ಕು ಬುರುಜೆಲ್ಲ ಹೊರಟೋಗಿದೆ, ಫಿರಂಗಿ ಮಾತ್ರ ಅಲ್ಲೇ ಇದೆ. ನೀವು ನೋಡ್ತಾ ಇದ್ದೀರಲ್ಲ ಈ ಬಳೆಗಳು, ನಾವು ಒಂದು ಕೈಯಲ್ಲೂ ಎತ್ತಿಟ್ಕೊಳಕ್ಕಾಗದೇ ಇರೋ ಅಂಥ ಬಳೆ. ಅಜಮಾಸ ಒಂದು 500-600 ವರ್ಷ ವಿಜಯನಗರದ ಕಾಲದ್ದಾಗಿದ್ದಿರಬಹುದಾದಂಥ ಫಿರಂಗಿಯನ್ನು ನಾನು ನಿಮ್ಗೆ ಇದನ್ನು ಸಕರಾಯಪಟ್ಟಣದಲ್ಲೂ ತೋರಿಸಿದ್ದೀನಿ, ನಾನು ನಿಮಗೆ ಅಲ್ಲೂ ವಿಜಯನಗರದ ಕಾಲದ ಫಿರಂಗಿನೇ ಅಲ್ಲಿ ತೋರಿಸಿರೋದನ್ನು ನಾನು ಇಲ್ಲೂ ತೋರಿಸ. ಎಂಥ ಅದ್ಭುತವಾದಂಥ ಫಿರಂಗಿ! ನೀವು ಬಿಜಾಪುರದ ಮಾಲಿಕೆ ಮೈದಾನ ನೋಡಿದ್ದೀರಾ, ಸಕರಾಯಪಟ್ಟಣದ ನೋಡಿದ್ದೀರಾ, ಶ್ರೀರಂಗಪಟ್ಟಣದಲ್ಲಿ ನೋಡಿದ್ದೀರಾ, ಬೆಂಗಳೂರಲ್ಲಿ ನೋಡಿದ್ದೀರಾ. ಇದೊಂದು ಭಾಳ ವಿಶೇಷವಾದಂಥ ಕಬ್ಬಿಣದ ಬಳೆಗಳನ್ನು ಒಳಗೊಂಡಂಥ ಫಿರಂಗಿ, ಮಿಕ್ಕಿದ್ರಲ್ಲಿ ಯಾವುದ್ರಲ್ಲಿ ನೋಡಿಲ್ಲ ಇದನ್ನು ಬಳೆಗಳು, ಇಲ್ಲಿ ಮಾತ್ರ ನೀವು ನೋಡಿದ್ದೀರಾ. ಇದೆಲ್ಲ ಚಿಕ್ಕ ಚಿಕ್ಕ ಫಿರಂಗಿಗಳನ್ನು ಇರಬಹುದಾಗಿದ್ದಂಥ ಜಾಗಗಳು. ಇಲ್ಲಿಂದ ನೋಡಿದ್ರೆ ನಿಮಗೆ ಒಂದು ವಿಹಂಗಮ ನೋಟ, ಸಂಪೂರ್ಣ ಮುದುಗಲ್ ಕೋಟೆ ಒಂದು ವಿಹಂಗಮ ನೋಟ ಕಾಣುತ್ತೆ. ಬಳ್ಳಾರಿ ಜಾಲಿ ತನ್ನದೇ ಆದಂಥ ಕಾಣಿಕೆಯನ್ನು ಕೊಟ್ಟಿದೆ. ಮುದುಗಲ್ ಕೋಟೆ ನಾಮಾವಶೇಷದತ್ತ ಸಾಗಿದೆ. ಇನ್ನೊಂದು 10 ವರ್ಷದಲ್ಲಿ ಮುದುಗಲಲ್ಲಿ ಕೋಟೆ ಇತ್ತು ಅಂದರೆ ನಾವ್ಯಾರು ನಂಬಕ್ಕಾಗಲ್ಲ, ಆ ಸ್ಥಿತಿಗೆ ನಾವು ಬಂದಿದ್ದೀವಿ. ಇದನ್ನು ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಅಲ್ವೇ. ಇದ್ರ ಮೇಲೆ ಪುಸ್ತಕ ಬರೆದು ಎಲ್ಲ ಬರೆದು ಪುಸ್ತಕ ಉಳಿಸ್ಕೊಂಡು ಕೋಟೆನೇ ಉಳಿಸ್ಕೊಳ್ದೆ ಇದ್ರ ಪ್ರಯೋಜನ ಏನು ಅಲ್ವಾ? ಕೋಟೆನೇ ಉಳಿಸ್ಕೋಬೇಕು ಮುಂಚೆ, ಆಮೇಲೆ ಪುಸ್ತಕ, ಮೊದಲು ಕೋಟೆ. ಇಲ್ಲಿ ಬಂದು ನೋಡ್ಬೇಕು ಜನ ಎಲ್ಲ, ಬಂದು ನೋಡಿ ಹೆಂಗಿತ್ತು, ಹೆಂಗೆ ಯುದ್ಧಗಳಾಯಿತು, ಯಾಕೆ ಮುದುಗಲ್ ನಾಡು ಭಾಳ ಇಂಪಾರ್ಟೆಂಟು, ವಿಜಯನಗರಕ್ಕೂ ವಿಜಯಪುರಕ್ಕೂ ಯಾಕೆ ಜಗಳ ಆಯಿತು, ಇವೆಲ್ಲ ಭಾಳ ಆಸಕ್ತಿಕರವಾದಂಥ ಪ್ರಶ್ನೆ ಅಲ್ವಾ. ಇದೆಲ್ಲದಕ್ಕೂ ಈ ಮುದುಗಲ್ ಕೋಟೆ ಉತ್ತರ ಕೊಡುತ್ತೆ. ನೀವು ಮುದುಗಲ್ಗೆ ಬಂದಾಗ ಬೆಳಗ್ಗೆಯಿಂದ ಸಂಜೆಯವರೆಗೆ ಒಂದೊಂದು ಕೋಟೆಯ ಗೋಡೆಯನ್ನು ನೋಡಿ, ಒಂದೊಂದು ಫಿರಂಗಿಯನ್ನು ನೋಡಿ,
ಎಂಜಾಯ್ ಮಾಡಿ ಮನ ತಣಿಸ್ಕೊಳ್ಳಿ.